ತಾಲೂಕಿನ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕು ತಹಶೀಲ್ದಾರರಾದ ಪ್ರಶಾಂತ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ 67ನೇ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದರು. ತಾಯಿ ಭುವನೇಶ್ವರಿಗೆ ಪ್ರಶಾಂತ್ ಕೆ ಪಾಟೀಲ್ ರವರು ಪುಷ್ಪಾರ್ಚನೆ ಮಾಡಿ ಇಂದು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ನಮ್ಮ ಕನ್ನಡಿಗರು ಆಂಗ್ಲ ಭಾಷೆಯಲ್ಲಿ ಮಾತನಾಡುತ್ತಿರುವುದನ್ನು ಕಂಡ ನನಗೆ ನಿಜಕ್ಕೂ ಬೇಸರ ತಂದಿದೆ. ಆದ್ದರಿಂದ ನವೆಂಬರ್ 1 ರಂದು ಮಾತ್ರವಲ್ಲದೆ ಪ್ರತಿದಿನವೂ ನಾವು ಕನ್ನಡಿಗರಾಗಿ ಇರೋಣ ಎಂಬುದಾಗಿ ತಿಳಿಸಿದರು. ಮತ್ತು ಅವರು ಮುಂದಿನ ವಾರದಲ್ಲಿ ಬೆಂಗಳೂರಿಗೆ ತಹಶೀಲ್ದಾರರಾಗಿ ವರ್ಗಾವಣೆ ಆಗುತ್ತಿರುವುದರ ಬಗ್ಗೆ ತಿಳಿಸಿದರು. ಇದಕ್ಕೆ ಸಂಬಂಧವೇ ಇಲ್ಲ, ಪ್ರತಿಯೊಬ್ಬ ಕನ್ನಡಿಗೂ ಇದು ಜವಾಬ್ದಾರಿ ಆಗಿದೆ. ನಮ್ಮ ಸರ್ಕಾರಿಯಾಗಿ ಅಧಿಕಾರಿಯಾಗಿ ನಾನು ಬೆಂಗಳೂರಿನಲ್ಲಿ ಗಮನಿಸಿದ್ದೇನೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನಾನಿರುವಂತ ಯಶವಂತಪುರದಲ್ಲಿ 5 ವರ್ಷ ನೋಡಿದ್ದೇನೆ. ಎಲ್ಕೆಜಿ ಇಂದ 5ನೇ ಕ್ಲಾಸಿನ ಮಗುವಿಗೆ ತಾಯಿ ಬಂದು ಮಗುವನ್ನು ಬಿಟ್ಟು ಹೋಗುತ್ತದೆ. ನಮ್ಮ ಕಾಲದಲ್ಲಿ ನಾವೇ ಶಾಲೆ ಹೋಗ್ತಿದ್ದು ಬರ್ತಿದ್ವಿ. ಇತ್ತೀಚಿನ ದಿನದಲ್ಲಿ ಪಾಲಕರು ಕರ್ಕೊಂಡು ಹೋಗ್ತಾರೆ, ಸಂತೋಷ ವಿಷಯ. ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇರುತ್ತೆ, ಟ್ರಾಫಿಕ್ ಇರುತ್ತೆ, ಓಕೆ. ಆದ್ರೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಯಶವಂತಪುರದಲ್ಲಿ ಮಕ್ಕಳು ಬರುವಾಗ 5ನೇ ಕ್ಲಾಸಿಂದ ಎಲ್ಕೆಜಿ ಮಗು ತನ್ನ ತಾಯಿ ಮಗು ಕರ್ಕೊಂಡು ಬರಬೇಕಾದ್ರೆ ಶಾಲೆಯಲ್ಲಿ ಮಗುವಿನ ಜೊತೆ ಮಾತಾಡುವುದು ತೆಲುಗು ತಮಿಳು ಹಿಂದಿ ಎಲ್ಲಗೂ. ನಾವು ಈ ಶೈರೋದು ಶಾಲೆ ಎಲ್ಲಗೊಂದಿ ಬೋನ್ ತಿನ್ನವ ಟೀಚರ್ ಭಾಗ ಮಾತಾಡದ. ತೆಲುಗಲ್ಲಿ ಮಾತಾಡ್ಕೊಂಡು ತಾಯಿ ಬರ್ತಾಳೆ, ತಮಿಳಿನಲ್ಲಿ ಮಾತಾಡ್ಕೊಂಡು ತಾಯಿ ಬರ್ತಾಳೆ, ಹಿಂದಿಯಲ್ಲಿ ಬರ್ತಾಳೆ. ಆದರೆ ಇಂಗ್ಲಿಷ್ ಅಲ್ಲಿ ಬಂದ್ರೆ ಅವ್ರು ಕನ್ನಡದವರೇ ಆಗಿರ್ತಾರೆ. ನಮ್ಮಲ್ಲಿ ಆ ಭಾಷಾ ವ್ಯತ್ಯಾಸ ಅಸು ಒಂಥರ ಅಪಹಾಸ್ಯದ ಭಾವನೆ ಇದೆ. ಕನ್ನಡವರಾಗಿ ತಮ್ಮ ಮಗುವನ್ನು ಶಾಲೆ ಆವರಣದ ಆಚೆ ಬಂದ ಮೇಲೆ ಕೂಡ ಇಂಗ್ಲಿಷ್ ಅವಶ್ಯಕತೆ ಇದೆ. ಸೊ ಕೇವಲ ನಾವು ನವೆಂಬರ್ 1ರಂದು ಹೆಮ್ಮೆ ಪಡುವುದಕ್ಕಿಂತ ಪ್ರತಿಯೊಬ್ಬರು ನಮಗಾದಷ್ಟು, ಯಾಕಂದ್ರೆ ಕೇವಲ ಕನ್ನಡ ಸಾಹಿತ್ಯದಿಂದ ಕನ್ನಡ ಅವಲೋಕನದಿಂದ ಕನ್ನಡ ಪಾಠ್ಯಪಾಠದಿಂದ ಕಾದಂಬರಿಯಿಂದ ಕನ್ನಡ ಉಳಿಯುವುದಿಲ್ಲ. ಕನ್ನಡ ಪದಗಳ ಬಳಕೆಯಿಂದ ಕನ್ನಡ ಸಂಸ್ಕೃತಿಯ ಬಳಕೆಯಿಂದ ಮಾತ್ರ ನಮ್ಮ ರಾಜ್ಯವು ನಮ್ಮ ಭಾಷೆಯು ನಮ್ಮ ಜಲವು ಶಾಶ್ವತವಾಗಿ ಉಳಿಯಲು ಸಾಧ್ಯವಿದೆ. ನನಗೆ ಹೇಳ್ತಾ ಇರೋದು ಇನ್ನೊಂದು ಜನ್ಮ ಅಂತ ನನಗೆ ಬಂದರೆ ಬ್ರಹ್ಮ ಕೇಳಿದರೆ ನಾನು ವಿಶ್ವದ ಯಾವ ಮೂಲೆಯಲ್ಲೂ ಕೂಡ ಚಲನ ಇಷ್ಟಪಡೋದಿಲ್ಲ. ನಾನು ಮತ್ತೊಮ್ಮೆ ನನಗೆ ಮಾನವ ಜನ್ಮ ಎಂದರೆ ಕನ್ನಡ ಭಾಷೆಬಿಡ್ತೇನೆ. ಕೊನೆಯದಲ್ಲಿ ಈ ಇಷ್ಟೊಂದು ಭವ್ಯವಾದಂತಹ ಸಂದರ್ಭದಲ್ಲಿ ನನಗೆ ಮತ್ತೆ ಅವಕಾಶ ಸಿಗೋದಿಲ್ಲ. ರಾಜ್ಯ ಸರ್ಕಾರದ ಆದೇಶದಂತೆ, ಕಾನೂನಿನ ಆದೇಶದಂತೆ ನಾನು ಮುಂದಿನ ವಾರ ಈ ತಹಶೀಲ್ದಾರ ಕಚೇರಿಯಿಂದ ಬೆಂಗಳೂರಿಗೆ ವರ್ಗಾವಣೆ ಆಗಬೇಕಾಗಿದೆ. ಬಟ್ ನಾನು ಇಲ್ಲಿ 3 ತಿಂಗಳು ಸತತವಾಗಿ ನನಗೆ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿತು. ಅದು ವಿಶೇಷವಾಗಿ ಸ್ವತಂತ್ರ ಉತ್ಸವ 15 ಆಗಸ್ಟ್ 29 ಶಾಲೆಯ 1672 ಮಕ್ಕಳು ಒಟ್ಟಾರೆ ಪರೇಡ್ ಮಾಡಿ ನನಗೆ ವಿಶೇಷವಾದಂತಹ ಗೌರವ ಕೊಟ್ಟಾಗ ಆ ಭಾವನೆಗಳನ್ನು ಯಾವತ್ತೂ ಕಾಪಾಡಿಕೊಂಡು ಹೋಗ್ತೀವಿ. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಾದ ಮೊಹಮ್ಮದ್ ಶಫೀವುಲ್ಲಾ, ಎಸ್ ಗೋವಿಂದಪ್ಪ, ಹರ್ತಿಕೋಟೆ ಮಹಾಸ್ವಾಮಿ, ಗುರುಮೂರ್ತಿ, ಎಸ್ ಅಂಜಿನಪ್ಪ, ಡಿಜಿ ತಿಮ್ಮಯ್ಯ, ಕೆಆರ್ ರಾಘವೇಂದ್ರ, ಮಲ್ಲಿಕಾರ್ಜುನಾಚಾರಿ, ಶ್ರೀಮತಿ ತಿಮ್ಮಕ್ಕನವರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಿರಿಯೂರು ನಗರಸಭೆ ಪೌರಾಯುಕ್ತರಾದ ಡಿ ಉಮೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಾಗಭೂಷಣ್, ಸಮಾಜ ಕಲ್ಯಾಣಾಧಿಕಾರಿ ಕೃಷ್ಣಮೂರ್ತಿ, ಬಿಆರ್ಸಿ ತಿಪ್ಪೇರುದ್ರಪ್ಪ, ಶಿಕ್ಷಣ ಸಂಯೋಜಕರಾದ ಶಶಿಧರ್, ಲೋಹಿತ್, ಹರೀಶ್, ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಮನೋಹರ್, ಡಿವೈಎಸ್ಪಿ ರೋಷನ್ ಜಮೀರ್, ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ರಾಘವೇಂದ್ರ ಶಿವಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಪ್ರಸಾದ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಜುನಾಥ್, ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಾದ ಟಿಎಚ್ಒ ಡಾಕ್ಟರ್ ವೆಂಕಟೇಶ್ ಹಾಗೂ ನಗರಸಭೆ ಆಡಳಿತ ಆರೋಗ್ಯಾಧಿಕಾರಿಗಳಾದ ಅಶೋಕ್, ಸಂಧ್ಯಾ, ಮೀನಾಕ್ಷಿ, ಸುನೀಲ್, ಮಹಾಲಿಂಗರಾಜ್, ಎಚ್, ಹಿಂದುಳಿದ ವರ್ಗಗಳ ಸಮಾಜ ಕಲ್ಯಾಣ ಇಲಾಖೆಯ ಎಫ್ಟಿಎ ಅಧಿಕಾರಿಗಳಾದ ಶ್ರೀದೇವಿ, ತಾಲೂಕಿನ ಉಪನೋಂದಣಿ ಕಚೇರಿಯ ಮುಖ್ಯಾಧಿಕಾರಿಗಳಾದ ಕಲಾವತಿ, ತಾಲೂಕಿನ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಮುಖ್ಯಸ್ಥರು, ನೌಕರರು ಹಾಗೂ ಸಿಬ್ಬಂದಿ ವರ್ಗದವರು ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ.